ಎಸ್ ಗೊತ್ತು ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದಲ್ಲಿ ಇವತ್ತು 271 ಕೇಸ್ಗಳು ದೃಢಪಟ್ಟಿದ್ದಾವೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 6516 ಕ್ಕೆ ಏರಿಕೆಯಾಗಿದೆ ಈ ಮೂಲಕ ಇವತ್ತು ಕೂಡ ಸನಿಹಕ್ಕೆ 300 ಸನಿಹಕ್ಕೆ ಬಂದು ನಿಂತಿದೆ 271 ಸೋಂಕಿತರು ಇವತ್ತು ದೃಢಪಟ್ಟಿದ್ದಾರೆ ಕೇಸ್ಗಳು ಇವತ್ತು ಕರ್ನಾಟಕದಲ್ಲಿ ಕೊರೋನಾ ವೈರಸ್ನಿಂದ ಅತಿ ಹೆಚ್ಚು ಸಾವು ಸಂಭವಿಸಿದೆ 7 ಜನ ಸಾವನ್ನಪ್ಪಿದ್ದಾರೆ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಇಲ್ಲಿ ತನಕ ಇದು ದಾಖಲೆ 7 ಜನ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಎನ್ನುವಂತಹದು 271 ಕೇಸ್ನಲ್ಲಿ ಅಂತರರಾಜ್ಯ ಪ್ರಕರಣಗಳು 92 ಹಾಗೆ ವಿದೇಶಿ ಪ್ರಯಾಣದ ಪ್ರಕರಣಗಳು ಸೇರಿದ್ದಾವೆ ಒಟ್ಟಾರೆ ಇವತ್ತು ಪಾಸಿಟಿವ್ ಕೇಸ್ಗಳು ಇಷ್ಟು ನಿರೀಕ್ಷೆ ಇತ್ತ 271 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದಾವೆ ಕರ್ನಾಟಕದಲ್ಲಿ ಇವತ್ತು ಅದರಲ್ಲಿ 7 ಸಾವು ಕೂಡ ಸಂಭವಿಸಿದೆ ಜೊತೆಗೆ 92 ಅಂತರರಾಜ್ಯ ಪ್ರಯಾಣದ ಸೋಂಕಿತರು ಅಂದ್ರೆ ಅಲ್ಲಿ ಸೋಂಕಿತರು ಉಂಟಾಗಿರುವಂತದ್ದು ಬೇರೆ ಬೇರೆ ರಾಜ್ಯಗಳವರು ಅನ್ನೋದು ಕೂಡ ಗುರುತಿಸಲಾಗಿದೆ ಸೋ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ ಅದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಾಜ್ಯದಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ 271 ಸೋ ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಸೋಂಕಿತರಾದಂತ ಸಂಖ್ಯೆ 6516 ಕ್ಕೆ ಏರಿಕೆಯಾಗಿದೆ ಅತಿ ಹೆಚ್ಚು ಅಂದ್ರೆ ಇವತ್ತು ದಾಖಲಾಗಿರೋದು ಬಳ್ಳಾರಿನಲ್ಲಿ ಬಳ್ಳಾರಿಯಲ್ಲಿ 97 ಪ್ರಕರಣಗಳು ದಾಖಲಾಗಿದೆ ಯಾವ್ಯಾವ ಜಿಲ್ಲೆ ಎಷ್ಟೆಷ್ಟು ಇದೆ ಅನ್ನೋದನ್ನ ನಿನ್ನೆಗೆ ಕಂಪೇರ್ ಮಾಡ್ಕೊಂಡ್ರೆ ಬಳ್ಳಾರಿ ಇವತ್ತು ಅತಿ ಹೆಚ್ಚಿನ ಸೋಂಕಿನ ಜಿಲ್ಲೆ ಆಗಿ ಹೊರಹೊಮ್ಮಿದೆ ಇವತ್ತು ಇನ್ನು ಬೆಂಗಳೂರು ನಗರದಲ್ಲಿಯೂ ಕೂಡ ಸಾಕಷ್ಟು ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಇವತ್ತು ಕರ್ನಾಟಕದಲ್ಲಿ 7 ಸಾವು ಸಂಭವಿಸಿದೆ 7 ಮೃತಪಟ್ಟಂತವರ ಸಂಖ್ಯೆ ಇವತ್ತು 7 ಕ್ಕೆ ಏರಿಕೆಯಾಗಿದೆ ಒಂದೇ ದಿನದಲ್ಲಿ ಅಂತಂದ್ರೆ ಜಸ್ಟ್ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಎಷ್ಟೆಷ್ಟು ಜನ ಇದರಿಂದ ಬಾಧಿತರಾಗ್ತಾ ಇದ್ದಾರೆ ಎನ್ನುವಂತದ್ದು ರಾಜ್ಯದಲ್ಲಿ ಇವತ್ತು 271 ಪಾಸಿಟಿವ್ ಕೇಸ್ಗಳು ದೃಢಪಟ್ಟಿದ್ದಾವೆ ಸೋ ಇನ್ನು ಈಗಾಗಲೇ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದವರಂತ ಪ್ರಕರಣಗಳು ಇವತ್ತಿಗೆ 464 ಒಟ್ಟಾರೆ ಇದುವರೆಗೂ ಬಿಡುಗಡೆ ಆಗಿರುವಂತವರು 3440 ಇವತ್ತು ಪತ್ತೆಯಾಗಿರೋದು 271 ಸೋ ಅಲ್ಲಿಗೆ ಒಟ್ಟು ಸಕ್ರಿಯ ಎಷ್ಟಿದೆ ಅಂತಂದ್ರೆ ಇನ್ನು ಕೂಡ ಆಕ್ಟಿವ್ ಕೇಸಸ್ ಇರುವಂತದ್ದು ಅಲ್ಲಿಗೆ 2995 ಪ್ರಕರಣಗಳು ಇನ್ನು ಕೂಡ ಸಕ್ರಿಯ ಆಗಿದ್ದಾವೆ ಸೋ ಇವತ್ತು ಇಂದಿನವರೆಗೆ ಕೋವಿಡ್ 19 ನಿಂದ ಮೃತಪಟ್ಟಂತವರ ಸಂಖ್ಯೆ 79 ಇವತ್ತು 7 ಸೇರಿದ ಹಾಗೆ ಒಟ್ಟು 79 ಕೇಸ್ಗಳು ಮೃತಪಟ್ಟಿದ್ದಾವೆ ರಾಜ್ಯದಲ್ಲಿ ಅನ್ನುವಂಥದ್ದು ಒಟ್ಟಾರೆ 271 ಕೇಸ್ಗಳು ಇವತ್ತು ದಾಖಲಾಗಿದ್ದಾವೆ ಎಸ್ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆಯೋಣ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ದೂರವಾಣಿ ಸಂಪರ್ಕದಲ್ಲಿದ್ದಾವೆ ಎಸ್ ವೀಣಾ ಇವತ್ತು ಕೂಡ 271 ಪ್ರಕರಣಗಳು ರಾಜ್ಯದಾದ್ಯಂತ ದಾಖಲಾಗಿದ್ದಾವೆ ಹಾಗೆ ಮತ್ತೊಂದು ಆತಂಕದ ವಿಚಾರ ಅಂತಂದ್ರೆ 7 ಸಾವು ಸಂಭವಿಸಿದೆ ಅದು ಕೊರೋನಾದಿಂದಾನೇ ಅನ್ನುವಂಥದ್ದು ಸೊ ಹೆಚ್ಚಿನ ಮಾಹಿತಿ ಏನಿದೆ ವೀಣಾ ಇದರೆಲ್ಲರ ಬಗ್ಗೆ ಗುರುಪ್ರಸಾದ್ ಇವತ್ತು ಕೂಡ ಕರ್ನಾಟಕದಲ್ಲಿ ಕೊರೋನಾ ಮಹಾಸ್ಫೋಟ ಆಗಿದೆ ಜೊತೆಗೆ ಅದರ ಜೊತೆಗೆ ಏನೋ ಆಘಾತಕಾರಿ ಮಾಹಿತಿ ಕೂಡ ಯಾಕಂದ್ರೆ ರಾಜ್ಯದಲ್ಲಿ ಮರಣ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಬರೋಬ್ಬರಿ 7 ಮಂದಿ ಇವತ್ತು ಮರಣವನ್ನ ಹೊಂದಿದ್ದಾರೆ ಸೊ ಆ ಮೂಲಕ ರಾಜ್ಯದಲ್ಲಿ ಮರಣ ಸಂಖ್ಯೆ ಕೂಡ 79 ಏರಿಕೆಯಾಗಿದೆ ಇನ್ನು ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೆ ರಾಜ್ಯದಲ್ಲಿ 271 ಹೊಸ ಪ್ರಕರಣಗಳು ಪತ್ತೆಯಾಗಿದೆ ಆ ಮೂಲಕ 6516 ಕೋವಿಡ್ 19 ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಏರಿಕೆಯಾಗಿದೆ ಇನ್ನೇ 2995 ಆಕ್ಟಿವ್ ಕೇಸ್ಗಳು ಸದ್ಯ ರಾಜ್ಯದಲ್ಲಿ ಇದೆ ನಾವಿವತ್ ಗಮನಿಸಬಹುದು ಏನು ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬಂದಿದೆ ಬರೋಬ್ಬರಿ 97 ಪ್ರಕರಣಗಳು ಬಳ್ಳಾರಿಯಲ್ಲಿ ಕಂಡು ಬಂದಿದ್ರೆ ಬೆಂಗಳೂರಿನಲ್ಲಿ 36 ಉಡುಪಿಯಲ್ಲಿ 22 ಕಲಬುರಗಿಯಲ್ಲಿ 20 ಧಾರವಾಡ 19 ದಕ್ಷಿಣ ಕನ್ನಡ 17 ಬೀದರ್ನಲ್ಲಿ 10 ಹಾಸನ ಮತ್ತೆ ಮೈಸೂರಿನಲ್ಲಿ ತಲಾ 9 ತುಮಕೂರಿನಲ್ಲಿ 7 ಶಿವಮೊಗ್ಗ 6 ರಾಯಚೂರು ಮತ್ತೆ ಉತ್ತರ ಕನ್ನಡದಲ್ಲಿ ತಲಾ 4 ಚಿತ್ರದುರ್ಗ ರಾಮನಗರದಲ್ಲಿ ತಲಾ 3 ಮಂಡ್ಯದಲ್ಲಿ 2 ಬೆಳಗಾವಿ ವಿಜಯಪುರ ಕೋಲಾರದಲ್ಲಿ ತಲಾ 1 ಪ್ರಕರಣಗಳು ಪತ್ತೆಯಾಗಿದೆ ಇನ್ನು ಇವತ್ತು 271 ಪ್ರಕರಣಗಳು ಪತ್ತೆಯಾಗಿದೆ ಅದರಲ್ಲಿ 92 ಪ್ರಕರಣಗಳು ಅಂತಾರಾಜ್ಯ ಟ್ರಾವೆಲ್ ಹಿಸ್ಟ್ರಿಯನ್ನ ಹೊಂದಿದ್ದಾರೆ ಇನ್ನು 14 ಪ್ರಕರಣಗಳು ಅಂತಾರಾಷ್ಟ್ರೀಯ ಟ್ರಾವೆಲ್ ಹಿಸ್ಟ್ರಿಯನ್ನ ಹೊಂದಿದೆ ನಿಜಕ್ಕೂ ಇವತ್ತಿನ ಹೆಲ್ತ್ ಬುಲೆಟಿನ್ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬರೋಬ್ಬರಿ 7 ಮಂದಿ ಮರಣವನ್ನ ಹೊಂದಿದ್ದಾರೆ ಬೆಂಗಳೂರಿನಲ್ಲಿ 4 ಜನ ಮರಣವನ್ನ ಹೊಂದಿದ್ರೆ ಹಾಸನದಲ್ಲಿ 1 ಕಲಬುರಗಿಯಲ್ಲಿ 2 ವ್ಯಕ್ತಿಗಳು ಮರಣವನ್ನ ಹೊಂದಿದ್ದಾರೆ
ನಾವು ಗಮನಿಸಬಹುದು ಬೆಂಗಳೂರಿನಲ್ಲಿ ಏನು ನಾಲ್ಕು ಮರಣಗಳನ್ನು ಹೊಂದಿದ್ದಾರೆ ಅದರಲ್ಲಿ 61 ವರ್ಷದ ಮಹಿಳೆಯರು ಒಬ್ಬರು ಜೊತೆಗೆ 65 ವರ್ಷದ ಮಹಿಳೆ ಜೊತೆಗೆ 52 ವರ್ಷದ ಪುರುಷ ಹಾಗೆ 49 ವರ್ಷದ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ ಮೂರು ಜನ ಮಹಿಳೆಯರು ಸೇರಿದಂತೆ ಒಬ್ಬ ಪುರುಷ ಸಾವನ್ನಪ್ಪಿರುವಂತದ್ದು ಸೋ ಅವರೆಲ್ಲರೂ ಕೂಡ 45 ವರ್ಷದ ಮೇಲ್ಪಟ್ಟವರು ಜೊತೆಗೆ ಇನ್ನು ಕಲಬುರ್ಗಿಯಲ್ಲಿ ಏನು ಒಂದು ಸಾವು ಸಂಭವಿಸಿದೆ ಅವರು ಕೂಡ 48 ವರ್ಷದ ಪುರುಷ ಅವರು ಅಂದ್ರೆ ಉಸಿರಾಟದ ತೊಂದರೆ ಸೇರಿದಂತೆ ಹಲವಾರು ರೋಗಗಳಿಂದ ಬಳಲ್ತಾ ಇದ್ದರು ಸೋ ಅವರು ಕೂಡ ಮರಣವನ್ನ ಹೊಂದಿದ್ದಾರೆ ಜೊತೆಗೆ ಹಾಸನದಲ್ಲಿ ಇದು ಮೊದಲ ಬಲಿಯಾಗಿದೆ ಕೇಸ್ ನಂಬರ್ 6307 ಏನಿದೆ 60 ವರ್ಷದ ಪುರುಷ ಇವರು ಸೋ ಇವರು ಕೂಡ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂದ್ರೆ ಇವತ್ತಿನ ಹೆಲ್ತ್ ಬುಲೆಟಿನ್ ಅನ್ನು ನೋಡಿದ್ರೆ ಒಂದ ಕಡೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು ರಾಜ್ಯದಲ್ಲಿ ಆತಂಕವನ್ನ ಮೂಡಿಸ್ತಾ ಇದ್ರೆ ಇನ್ನೊಂದ ಕಡೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಇದು ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳಬಹುದು ನಾವು ಬಳ್ಳಾರಿಯಲ್ಲೂ ಕೂಡ ಗಮನಿಸಬಹುದು ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ ಸೋ ಇಷ್ಟು ದಿನ ಏನು ಅಂತರರಾಜ್ಯ ಟ್ರಾವೆಲ್ ಹಿಸ್ಟರಿಯನ್ನ ಹೊಂದಿರುವಂತವರಲ್ಲಿ ಬರ್ತಾ ಇತ್ತು ಆದ್ರೆ ಬಳ್ಳಾರಿಯಲ್ಲಿ ಅಲ್ಲಿರುವಂತವರಲ್ಲಿಯೇ ಅತಿ ಹೆಚ್ಚು ಪ್ರಕರಣಗಳು ಕಂಡುಬಂದಿದೆ ಓಕೆ ಓಕೆ ವಿಣ ಹಾಗೆ ಲೈನ್ ನಲ್ಲಿ ಇರಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಬೆಂಗಳೂರು